ನ್ಯೂಜಿಲ್ಯಾಂಡ್ನ ಕ್ರೈಸ್ತ ಚರ್ಚ್ನಿಂದ ನಿಂದ ಢಾಕಾವರೆಗೆ ಪ್ರಯಾಣದ ವೇಳೆ ಮಲೇಷ್ಯಾ ಏರ್ಲೈನ್ಸ್ ನಲ್ಲಿ ತಮಗಾದ ಕೆಟ್ಟ ಅನುಭವವನ್ನು ಭಾರತದ ಟೀಮ್ನ ವೇಗಿ ದೀಪಕ್ ಚಹರ್ ಬಹಿರಂಗಪಡಿಸಿದ್ದಾರೆ ಭಾರತ ತಂಡವನ್ನು ದೀಪಕ್ ಚಹರ್ ಸೇರ್ಪಡೆಯಾಗಿದ್ದರೂ ಕೂಡ ಲಗೇಜ್ ಸಿಗದ ಕಾರಣ ಅವರು ಮೊದಲನೇ ಏಕದಿನ ಪಂದ್ಯದಿಂದ ಹೊರಗುಳಿಯುವಂಥ ಸಾಧ್ಯತೆ ಇದೆ ಯಾಕಂದ್ರೆ ನ್ಯೂಜಿಲೆಂಡ್ ಪ್ರವಾಸದ ಬಳಿಕ ದೀಪಕ್ ಚಹಾರ್ ಜೊತೆಗೆ ಶಿಖರ್ ಧವನ್ ಅಯ್ಯರ್ ವಾಷಿಂಗ್ಟನ್ ಸುಂದರ್ ರಿಷಬ್ ಪಂತ್ ಶಾರ್ದುಲ್ ಸೇರಿದಂತೆ ಹಲವರು ಏನು ಅಲ್ಲಿಂದ ಡಾಕಾಗೆ ಬಂದಿಳಿದಿದ್ದಾರೆ ಆದರೆ ತಮಗೆ ಗೊತ್ತಿಲ್ಲದ ಹಾಗೆ ನನ್ನ ವಿಮಾನ ಬದಲಾಗಿದೆ ಬಿಸ್ನೆಸ್ ಕ್ಲಾಸ್ ಹೊರತಾಗಿಯೂ ನನಗೆ ಸರಿಯಾದ ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತ ದೀಪಕ್ ಚಹರ್ ಮಲೇಷ್ಯಾ ಏರ್ಲೈನ್ಸ್ ವಿರುದ್ಧ ದೂರಿದ್ದಾರೆ ಮಲೇಷ್ಯಾ ಏರ್ಲೈನ್ಸ್ ಅಲ್ಲಿ ನನಗೆ ಅತ್ಯಂತ ಕೆಟ್ಟ ಅನುಭವ ಆಗಿದೆ ಮೊದಲನೇದಾಗಿ ಅವರು ನನಗೆ ಗೊತ್ತಿಲ್ಲದ ಹಾಗೆ ವಿಮಾನವನ್ನ ಬದಲಾಯಿಸಿದ್ರು ಹಾಗೂ ಬಿಸ್ನೆಸ್ ಕ್ಲಾಸ್ ಹೊರತಾಗಿಯೂ ನನಗೆ ಊಟದ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ನಾವು ಇಲ್ಲಿಗೆ ಬಂದು ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇನ್ನೂ ಕೂಡ ನಮ್ಮ ಲಗೇಜ್ಗಾಗಿ ಕಾಯ್ತಾ ಇದ್ದೇವೆ ಭಾನುವಾರ ನಮಗೆ ಪಂದ್ಯ ಇದೆ ಸೊ ಆದರೂ ಕೂಡ ಶನಿವಾರ ತರಬೇತಿಗೆ ತೆರಳುವ ಮುನ್ನ ದೀಪಕ್ ಚಹರ್ ಈ ಟ್ವೀಟನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮಲೇಷ್ಯಾ ಏರ್ಲೈನ್ಸ್ ದೀಪಕ್ ಚಹರ್ ಟ್ವೀಟ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಈ ಲಿಂಕ್ನಲ್ಲಿ ದೂರು ನೀಡಿ ಎಂದು ಹೇಳಿತ್ತು ಅವರು ಅದಕ್ಕೆ ದೀಪಕ್ ಚಹರ್ ಇದು ಸರಿಯಾದ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಾಗಿ ಅವರು ಕೇಳಿದರೆ ಮತ್ತೆ ಮಲೇಷ್ಯಾ ಲೈನ್ಸ್ ಕ್ಷಮೆಯನ್ನು ಕೂಡ ಕೇಳಿದರೆ ಒಟ್ನಲ್ಲಿ ಕ್ರಿಕೆಟರ್ ಗೆ ಭಾರತದ ಕ್ರಿಕೆಟರ್ ಈ ರೀತಿ ಅವಮಾನ ಆಗಿದೆ ಅಂದ್ರೆ ಸಾಮಾನ್ಯ ಜನರ ಪಾಡ್ ಅನ್ನೋದು ಈಗ ಟ್ವಿಟರ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ ಈ ನಾವು ಬಸ್ ಅಲ್ಲಿ ಮೇಲ್ಗಡೆ ಮೇಲೆ ಹೌದು ತೊಡೆ ಮೇಲೆ ಇಟ್ಕತೀವಿ ಕಾಲ್ ಸಂದಿಕ್ಕೊಂಡು ಹೋಗ್ತಿವಿ ಬಸ್ ಬಸ್ ಹಾಕ್ಬೇಕಾದ್ರೆ ನಮ್ ಕಾರ್ ಹೋಗ್ಬೇಕಾದ್ರೆ ಕಾರ್ ಡಿಕ್ಕಿ ಗಿಕ್ಕಿ ಹಾಕಿ ಸಿಗ್ತದೆ ನನ್ಗೂ ಅದೇ ನಾನು ಫ್ರಾನ್ಸ್ ಸ್ವಿಜರ್ಲೆಂಡ್ ಜರ್ಮನಿಗೆ ಹೋಗಿದ್ದಲ್ಲೊಂದು ಅಲ್ಲೆಲ್ಲೋ ಹಾಕದ್ ಹಂಗೆ ಅದ್ ಬಂದ್ ಬರ್ಬೇಕಾದ್ರೆ ಹಿಂಗೆ ಸಿಗತ್ತೋ ಇಲ್ಲಿ ಬರೋದೊಂದ್ ಆತಂಕ ಸಿಕ್ಕದ್ಮೇಲೆ ನೆಮ್ಮದಿ ಪಾಸ್ಪೋರ್ಟ್ ಕೈಲಿಟ್ಕೊಂಡ್ತಿರ್ತಿಲ್ಲೆನಪಾಯ್ತು ನಾವು ಬಸ್ ಲೇ ಎಲ್ಲ ಇರುತ್ತೆ ಬಟ್ ಫ್ಲೈಟ್ ಆದ್ರೆ ಒಂದು ಲಿಮಿಟೇಷನ್ ಲಿಮಿಟೇಷನ್ ಹದ್ನೈದ್ ಕೆಜಿ ಬ್ಯಾಗ್ ಕ್ಯಾರಿ ಮಾಡ್ಬೋದು ಉಳಿದದೆಲ್ಲ ನೀವು ಲಗೇಜ್ ತ್ರೂ ಕಳ್ಸಬೇಕು ಕಳಿಸ್ಬೇಕಾದ್ರೆ ಅಲ್ಲಿ ಹೋಗುತ್ತೆ ಸಪ್ರೇಟ್ ವೆಹಿಕಲ್ ಹೋಗಿ ಲೋಡ್ ಮಾಡ್ತಾರೆ ಮತ್ತೆ ತಂದು ಅದನ್ನ ಮತ್ತೆ ಏರ್ಪೋರ್ಟ್ ಅಲ್ಲಿ ಅಲ್ಲಿ ಇವೆಲ್ಲ ಇರುತ್ತೆ ಬಟ್ ವ್ಯತ್ಯಾಸಗಳು ಈ ಹಿಂದೆನೂ ಆಗಿದೆ

ಅಂತ ಕೇಳ್ಕೊಂಡ್ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಕೆಸರೆ ಚಾಟ ಮಾಡ್ತಾರೆ ಈ ಗ್ಯಾಪ್ ಅಲ್ಲಿ ಸೈಲೆಂಟ ಕುಮಾರ್ನ ಪಂಚರತ್ನ ಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪಾಟೀಲ್ ರೌಡಿಗಳವರೇ ಮಾಜಿ ರೌಡಿಗಳವರೇ ಸೊ ರೌಡಿಸಂ ಬಗ್ಗೆ ಮಾತಾಡಬಾರ್ದು ಅನ್ನೋದಾದ್ರೆ ಅದು ಎ ಪಿ ಮತ್ತೆ ಕೆ ಆರ್ ಎಸ್ ಪಾಟೀಲ್ ಮಾತ್ರ ಇವತ್ತಿನ ಸುದ್ದಿಗಳನ್ನ ನೋಡಿದ್ರಿ ನೀವ್ ಹೇಳಿ ಇದು ಇವತ್ತು ಪ್ರೈಮ್ ಟೈಮ್ ನ್ಯೂಸ್ ರಾಜಕೀಯ ಜೊತೆ ಸಿನಿಮಾ ಸ್ಪೋರ್ಟ್ಸ್ ಎಲ್ಲ ಕೂಡ ಕೊಟ್ಟಿದ್ದೀವಿ ಪ್ರತಿದಿನ ನಿಮಗೆ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಸಾಕಷ್ಟು ಸುದ್ದಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಶೇಷ ಸುದ್ದಿಗಳಿಗೆ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮೆಲ್ಲಿಗೆ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನಾನು ಶಿವ ಹೋಗಿ ಬರೋ ಸಮಯ ಸೊ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ